ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ರಘುವರನ್. ನಮ್ಮ ಆರೆಂಜ್ ಬ್ರೈಡಲ್ ಮೇಕಪ್ ಸ್ಟುಡಿಯೋದಲ್ಲಿ ಮೇಕವರ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಮೇಕಪ್ ಕಲಿಯುವಂತ ಆಸಕ್ತಿ ಇರೋರು ವಿಡಿಯೋ ಮುಖಾಂತರನು ಕಲಿಯಿರಿ. ಹಾಗೆ ಮುಂದಿನ ತಿಂಗಳು ಮೇಕಪ್ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಜಾಯ್ನ್ ಆಗಿರಿದ್ರೆ ಖಂಡಿತ ಜಾಯ್ನ್ ಆಗಿ ಹಾಗೆ ಈಗ ವಿಡಿಯೋ ನೋಡೋಣ ಬನ್ನಿ. ಫೇಸ್ ಕ್ಲೀನ್ ಮಾಡಬೇಕಾಗುತ್ತೆ. ವೆಟ್ ಟಿಶ್ಯೂ ತಗೊಂಡು ಈಗ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಹೇಗೆ ಮಿಕ್ಸ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈ ಫೇಸ್ ಪೂರ್ತಿ ಅಪ್ಲೈ ಮಾಡಬೇಕಾಗುತ್ತೆ. ಪ್ರೈಮರ್ ಯೂಸ್ ಮಾಡೋದ್ರಿಂದ ಸಾಫ್ಟ್ ಸ್ಕಿನ್ ಇರುತ್ತೆ. ಇವಾಗ ರಫ್ ಸ್ಕಿನ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಸಾಫ್ಟ್ ಆಗುತ್ತೆ. ಮೇಕವರ್ ಮಾಡೋದು ತುಂಬ ಈಸಿ ಆಗುತ್ತೆ. ಮೇಕಪ್ ನೀಟಾಗಿ ಕುತ್ಕೊಳುತ್ತೆ. ಸಾಫ್ಟ್ ಆಗಿದ್ರೆ ತುಂಬ ಚೆನ್ನಾಗಿ. ಈ ವಸ್ತ ಕಲಿಯೋರಿಗೆಲ್ಲ ಈ ವಿಡಿಯೋನ ನೀವು ನೋಡೋ ವಸ್ತದ್ಗೆ ಫುಲ್ ಮೇಕಪ್ ಕಲ್ತ್ಬಿಡ್ಬೋದು. ಅಷ್ಟು ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಚಾನಲಲ್ಲಿ ಬಿಟ್ಟು ಇಷ್ಟು ಈಸಿಯಾಗಿ ಯಾರು ಹೇಳ್ಬೋದಲ್ಲ ನಮಗೆ. ಈಗ ಅಪ್ಲೈ ಮಾಡಬೇಕಾಗುತ್ತೆ. ಈಗ ಫೌಂಡೇಶನ್ ತಗೊಳ್ತಾ ಇದ್ದೀನಿ. ನಾವು ಯಾವ ಕಲರ್ ಬೇಕು ಅವ್ರ ಸ್ಕಿನ್ ಟೋನ್ ಕಲರ್ಗೆ ಮ್ಯಾಚ್ ಮಾಡಬೇಕಾಗುತ್ತೆ. ಹಾಗಾಗಿ ಅವ್ರ ಸ್ಕಿನ್ ಟೋನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಆಮೇಲೆ ಒಂದೇ ಕಲರ್ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಅವ್ರಿಗೆ ಸ್ಕಿನ್ ಟೋನ್ ಬೇಕಾದ್ರೆ ಮಿಕ್ಸ್ ಮಾಡ್ಬೋದು. ನೀವು ಒಂದೇ ನಿಮ್ಮ ನಂಬರ್ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆವಾಗ ಟೋನ್ಗಳು ಅಷ್ಟೇ ಒಂಚೂರು ವ್ಯತ್ಯಾಸಗಳಾಗುತ್ತೆ. ಹಾಗಾಗಿ ಮಿಕ್ಸ್ ಮಾಡ್ಕೊಂಡು ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೀಗೆ ಫೇಸ್ಗೆಲ್ಲ ಅಪ್ಲೈ ಮಾಡ್ಬೇಕಾಗುತ್ತೆ. ಜೊತೆಗೆ ಡಾರ್ಕ್ ಸರ್ಕಲ್ ಎಲ್ಲ ಕವರ್ ಮಾಡ್ಬೇಕು ನೀವು. ಬೇಸ್ ಫಿನಿಶ್ ಆಗಿದೆ. ಈಗ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಇವ್ರ ಟೋನ್ಗೆ ಯಾವುದು ಸೆಲೆಕ್ಟ್ ಆಗುತ್ತೋ ಆ ಕಾಂಪ್ಯಾಕ್ಟ್ ಪೌಡರ್ ತೊಗೊಬೇಕಾಗುತ್ತೆ. ಅದನ್ನು ನೀಟಾಗಿ ಅಪ್ಲೈ ಮಾಡಬೇಕು. ಪೌಡರ್ ಪ್ಯಾಡ್ ತೊಗೊಂಡು ನೀಟಾಗಿ ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿದ್ರಲ್ಲ ಪೌಡ್ರ್ ಪ್ಯಾಡ್ ಎಲ್ಲ ನೀಟಾಗಿ ಪೌಡ್ರ್ ಪ್ಯಾಡ್ ಮಾಡಬೇಕಾಗುತ್ತೆ. ಸ್ಟಿಕ್ ಆದಮೇಲೆ ಪೌಡ್ರ್ ಪ್ಯಾಡ್ ಆಯಿತು ಕೆಲಸ. ನೋಡಿದ್ರಲ್ಲ ನೋಸ್ ಕಟ್ ಮಾಡಬೇಕಾಗುತ್ತೆ. ಶಾರ್ಪ್ ಲೈನು ಅವ್ರಿಗೆ ಶಾರ್ಪಲ್ಲಿ ಬೇಕು ಅಂದರೆ ಶಾರ್ಪಲ್ಲಿ ಮಾಡಬೇಕು, ಇಲ್ಲ ಲೈಟಲ್ಲಿ ಬೇಕು ಅಂದರೆ ಲೈಟಾಗೆ ಮಾಡಬೇಕಾಗುತ್ತೆ. ಎಷ್ಟು ಶಾರ್ಪಾಗಿ ಮಾಡ್ತೀರೋ ಅಷ್ಟು ಮೂಗು ಚಿಕ್ಕದಾಗುತ್ತೆ. ಇದು ಮಾಡಲಿಲ್ಲ ಅಂದರೆ ಮೂಗು ದಪ್ಪ ಇರುತ್ತಲ್ಲ, ಮೂಗು ದಪ್ಪ ಥರನೇ ಕಾಣುತ್ತೆ. ಫೋಟೋಗೆ ಅಷ್ಟೇನು ಚೆನ್ನಾಗಿ ಕಾಣ. ರೆಡಿ ಗೊತ್ತಿದ್ದೀರಲ್ಲ ವೀಕ್ಷಕರೇ, ಈಗ ಐ ಶೋಡೋನ ಹಾಕ್ತಾ ಇದ್ದೀನಿ. ಐ ಶೋಡೋನ ಹೇಗೆ ಶೇಪಲ್ಲಿ ಮತ್ತು ಶಾರ್ಪ್ ಲೈನು ತೊಗೊಂಡು ಈ ಥರ ಶೇಪ್ ಮಾಡಬೇಕಾಗುತ್ತೆ. ನೀವು ಯಾವ ಕಲರನ್ನು ಐ ಶಾಡೋ ಹಾಕಿ ಬಟ್ ಒಳ್ಳೆ ಶೇಪ್ ಕೊಡಿ ಅಷ್ಟೇ. ಐ ಮೇಕಪ್ ಮಾಡಿದ್ರೆ ತುಂಬ ತುಂಬ ಚೆನ್ನಾಗಿ ಕಾಣೋದು ಐ ಮೇಕಪ್ಪು.
ನೋಡಿದ್ರಲ್ಲ ಐ ಶೇಡ್ ಅನ್ನ ಹೇಗೆ ಮಿಕ್ಸ್ ಮಾಡಿದೆ, ಡಬಲ್ ಶೇಡ್ ಕೊಟ್ಟೆ ಅನ್ನೋದನ್ನ ನೀವು ಸಹ ಟ್ರೈ ಮಾಡ್ತಾ ಇರಿ. ಈಗ ಹೈಲೈಟರ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ, ಮಿಕ್ಸ್ ಮಾಡ್ಬೋದು. ಹೈಲೈಟರ್ ಹೆಂಗ್ ಯೂಸ್ ಮಾಡೋದಂತ ನೋಡ್ಕೊಳ್ಳಿ. ಈಗ ಐಬ್ರೋ ಶೇಪ್ ಕೊಡ್ತಾ ಇದ್ದೀನಿ ನೋಡಿ. ಐಬ್ರೋ ಪ್ಯಾಲೆಟ್ ಅಲ್ಲಿ ಒಂಚೂರು ವಾಟರ್ ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಉತ್ತಮ. ಶೇಪ್ ನೋಡಿ ಮಾಡ್ಕೊಬೇಕು. ಶೇಪ್ ಮಾಡ್ಕೊಂಡು ಅದನ್ನ ಒಂದ್ಸಲಿ ಬಾಚ್ಕೊಬೇಕಾಗುತ್ತೆ. ಈಗ ಹೈಲೈನರ್ ಹಾಕ್ತಾ ಇದ್ದೀನಿ ನೋಡಿ. ಹೈಲೈನರು ಶಾರ್ಪ್ ಲೈನ್ ಹಾಕ್ಬೇಕು. ಮತ್ತೆ ಹೈಲೈನರ್ ಹಾಕ್ಬೇಕಾದ್ರೆ ಗಾಬರಿ ಆಗ್ಬಾರ್ದು, ಕೈ ನಡುಗಿಸ್ಬಾರ್ದು, ಮತ್ತೆ ಮೇಕಪ್ ಮಾಡಿಸ್ಕೊಳೋರು ಸಹ ಕಣ್ಣ ಅಳ್ಳಾಡಿಸ್ಬಾರ್ದು. ಕಣ್ಣು ಅಳ್ಳಾಡಿಸ್ಬಿಟ್ರೆ ಏನಾಗುತ್ತೆ, ಲೈನ್ಸ್ ಎಲ್ಲ ಬರೀಬೇಕಾದ್ರೆ ಸೊಟ್ಟ ಪಟ್ಟ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ರಿಮೂವ್ ಮಾಡಿ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಆರಾಮಾಗೇ ಮೇಕಪ್ ಮಾಡೋದ್ರ ಜೊತೆಗೆ ಹೈ ಮೇಕಪ್ನ ತುಂಬ ಆರಾಮಾಗಿ ಕೆಲಸ ಮಾಡಬೇಕು. ಹಾಗಂತ ತುಂಬ ಟೈಮ್ ತಿನ್ನೋದಲ್ಲ. ನಾನು ಎಷ್ಟು ಸೆಕೆಂಡ್ಗೆ ಆಗ್ತೆ ಅಂತ ನೀವು ಕೌಂಟ್ ಮಾಡ್ಕೊಬೋದು. ಲೈನರ ಎಡ್ಜಸ್ಟ್ ನೀಟಾಗಿ ಫಿನಿಶ್ ಮಾಡಿ. ಕಾಜಲ್ನ ಅಪ್ಲೈ ಮಾಡಬೇಕಾಗುತ್ತೆ ನೋಡಿ. ಐಲೈನರ್ ಆಯಿತು, ಈ ಕಾಜಲ್ ಆಯಿತು. ಕಾಜಲ್ನ ಕೆಳಗಡೆ ಒಂಚೂರು ಲೈನರ್ ಹಾಕೊಂತ ಇದ್ದೀನಿ. ಕಾಜಲ್ ಹಾಕ್ಬೇಕಾಗುತ್ತೆ ಇಲ್ಲಿ. ನೋಡಿ ಈಗ ಮಸ್ಕರ ಹಾಕ್ತಾ ಇದ್ದೀನಿ. ನಿಮ್ ತಿಕ್ನೆಸ್ ಆಗಿ ಬೇಕು ಅಂದ್ರೆ ಎರಡು ಕೋಟ್ ಹಾಕಿದ್ರೆ ಓಕೆ. ಇಲ್ಲ ಇನ್ನೂ ಚೆನ್ನಾಗಿ ಕಾಣಬೇಕು ಅಂದ್ರೆ ನೀವು ಐ ಲ್ಯಾಶ್ ಬರುತ್ತಲ್ಲ, ಐ ಲ್ಯಾಶ್ ಅನ್ಸ್ಬಿಟ್ರೆ ತುಂಬಾ ಅದ್ಭುತವಾಗಿ ಕಾಣುತ್ತೆ ಐ. ಇನ್ನ ಐ ಮೇಕಪ್ ಫುಲ್ ಫಿನಿಶ್ ಆಗಿದೆ. ಈಗ ಚೀಕ್ ರೋಸ್ ಹಾಕೋಣ ಬನ್ನಿ. ಚೀಕ್ ರೋಸ್ ನೀಟಾಗಿ ಬ್ಲೆಂಡ್ ಮಾಡಬೇಕು. ನಾನು ಯೂಸ್ ಮಾಡೋಂಥ ಮೇಕಪ್ ಮೆಟೀರಿಯಲ್ಗಳನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ನೋಡಿದ್ರಲ್ಲ ಚೀಕ್ ರೋಸ್ನ ನೀಟಾಗಿ ಬ್ಲೆಂಡ್ ಮಾಡಬೇಕು.
ಎರಡು ಕಡೆನು. ಓಕೆ, ಫಿನಿಶ್ ಆಯ್ತು. ಓಕೆ, ಈಗ ಲಿಪ್ಸ್ಟಿಕ್ ಹಾಕ್ತಾ ಇದ್ದೀನಿ. ಮೇಕವರ್ ಎಲ್ಲ ಆಯ್ತು. ಈಗ ಹೈಲೈಟ್ಸ್ ನ ಮಾಡ್ತಾ ಇದ್ದೀನಿ ನೋಡಿ, ಹೈಲೈಟ್ಸ್ ಹೇಗೆ ಅಪ್ಲೈ ಮಾಡೋದು ಅಂತ. ನಿಮ್ಗೆ ಅಗತ್ಯ ಇದ್ರೆ ಮಾತ್ರ ಹೈಲೈಟ್ಸ್ ಮಾಡಿ, ಇಲ್ಲ ಮ್ಯಾಟ್ ಫಿನಿಶಿಂಗ್ ಇದ್ರೆ ಯಾವುದೇ ಕಾರಣಕ್ಕೂ ನೀವು ಹೈಲೈಟ್ಸ್ ಮಾಡಕ್ ಹೋಗ್ಬೇಡಿ. ನೋಡಿದ್ರಲ್ಲ ವೀಕ್ಷಕರೆ, ಮೇಕ್ಓವರ್ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ರಘುವರ್ ಅನ್ನೋದು ನನಗೆ ತುಂಬಾ ನೀಟ್ ಅಂಡ್ ಸೆಟಲ್ಡ್ ಆಗಿರೋ ಮೇಕಪ್ ಮಾಡಿದ್ದಾರೆ, ನೋಡ್ತಾ ಇದ್ರಲ್ಲ, ನನಗಂತೂ ತುಂಬಾನೇ ಇಷ್ಟ ಆಗಿದೆ. ನಿಮಗೂ ಇಷ್ಟ ಆಗಿದ್ರೆ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ, ಜಾಯ್ನ್ ಆಗಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.